ಸರ್, ನಿಮ್ಮ ತಾಯಿಯವರ ಇನ್ಫ್ಲೂಯೆನ್ಸ್ ಎಷ್ಟರ ಮಟ್ಟಿತ್ತು? ನನ್ನ ತಾಯಿ ನನ್ನ ಮೇಲೆ ಭಾಳ ದೊಡ್ಡ ಇನ್ಫ್ಲೂಯೆನ್ಸ್. ಶೀ ಇಸ್ ದೇರ್ ವಿತ್ ಮೀ ಇನ್ ಎವ್ರಿ ವಾಕ್ ಆಫ್ ಮೈ ಲೈಫ್. ಇವತ್ತಿಗೂ ಕೂಡ ಪ್ರತಿ ಹಂತದಲ್ಲಿ ನನ್ನ ತಾಯಿ ನನ್ನ ಜೊತೆಗಿದ್ದು ಮಾರ್ಗದರ್ಶನ ಮಾಡ್ತಾಳೆ. ನೀವು ತುಂಬ ಹಚ್ಚಿಕೊಂಡಿದ್ದೀರಿ ನಿಮ್ಮ ತಾಯಿಯವ್ರನ್ನ? ಖಂಡಿತ. ನಿಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಆಗಿತ್ತು ಅಂತ ನಾನು ತಿಳ್ಕೊಂಡು, ಹಾಗೆ ನೀವು ತುಂಬ ಹೆಚ್ಚು ಸೇವೆ ಮಾಡಿದ್ರಿ ಅಂತ ಕೇಳಿದ್ದೀನಿ. ಅದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೀವಿ. ನಾನು ನಮ್ಮ ಬ್ರದರ್ ಇಬ್ಬರು ಸೇರಿ ಮಾಡಿದ್ದೀವಿ. ಮುಂಬೈ ಉದಾಹರಣೆಗೆ, ನಾವು ಇಲ್ಲಿ ಬೆಂಗಳೂರಲ್ಲಿದ್ದು ಆಮೇಲೆ ಮುಂಬೈ ಕರ್ಕೊಂಡು ಬ್ರಿಡ್ಜ್ ಕ್ಯಾಂಡಿ ಹಾಸ್ಪಿಟ್ಲಲ್ಲಿ ಒಂದು ದಿವಸ ನಾನು, ಒಂದು ದಿವಸ ನಮ್ಮ ಬ್ರದರು ರಾತ್ರಿ ಅವ್ರ ಜೊತೆಗಿರ್ತದೆ. ಈ ದೇಶದ ಪ್ರತಿಷ್ಠಿತ ಇಂಡಸ್ಟ್ರಿಯಲಿಸ್ಟ್ ಒಬ್ಬರು, ಅವರು ಕೂಡ ಅಡ್ಮಿಟ್ ಆಗಿದ್ದರು. ಅವ್ರಿಗೂ ಇಬ್ಬರು ಮಕ್ಕಳಿದ್ದರು. ಅವರು ನೋಡಿಬಿಟ್ಟು ಸಾಯಂಕಾಲ 9 ಗಂಟೆಗೆ ಮನೆಗೆ ಹೋದರು. ನೆಕ್ಸ್ಟ್ ಡೇ ಬಂದು ನನಗೆ ಕೇಳಿದರು, ನೀವು ಇಲ್ಲೇ ಇರ್ತೀರ? ಹೌದು. ಒಬ್ಬರು ನಾನು, ಒಂದು ದಿವಸ ನಾನು, ಒಂದು ದಿವಸ ನಮ್ಮ ಬ್ರದರು. ಅವ್ರಿಗೆ ಆಶ್ಚರ್ಯ ಆಯಿತು, ಏನೂ ಮಾತಾಡಲಿಲ್ಲ. ಆದರೆ ಸಾಯಂಕಾಲ ಒಂದು ದಿವಸ ಅವರು, ಅವ್ರೊಂದು ದಿವಸ ಅವ್ರ ಬ್ರದರು ಇರಬೇಕಂತ ತೀರ್ಮಾನ ಮಾಡಿದರು. ಸೊ ಸೇವೆ ಮಾಡುವಂಥ ಅವಕಾಶ ಮತ್ತೆ ಸಿಗಲ್ಲ. ತಮ್ಮ ಕಣ್ಣೆದುರಿಗೆ ತಮ್ಮ ತಾಯಿ ತೀರ್ಕೊಂಡ್ರು. ಹೌದು. ತುಂಬ ದಿವಸ ತಮಗೆ ಅದು ನೋವು ಕೊಟ್ಟಿರಬೇಕು. ನೋವು ಕೊಟ್ಟಿದೆ. ಆದರೆ ನಮ್ಮ ತಾಯಿ ಒಂದು ಹೇಳಿಕೊಟ್ಟಿದೆ, ನಮ್ಮ ನೀನು ದೇವ್ರ ಹತ್ರ ಏನು ಕೇಳೋಕೆ ಹೋಗ್ಬೇಡ, ಅದನ್ನು ಮಾಡು ಇದನ್ನು ಕೊಡು ಅಂತ. ನೀನು ಏನೇ ಕಷ್ಟ ಕೊಟ್ಟರು ಸಹಿಸೋ ಶಕ್ತಿ ಕೊಡು ಅಂತ ಅಷ್ಟೇ ಕೇಳು, ಅದು ಬಿಟ್ಟರೆ ಏನು ಕೇಳಬೇಡ ನೀನು ಅಂತ ಹೇಳಿದರು. ಮತ್ತು ಎರಡನೇದಾಗಿ, ನಮ್ಮ ತಾಯಿ ಕ್ಯಾನ್ಸರ್ ಅಂತ ಗೊತ್ತಾದಮೇಲೆ, ನಾನು ಒಂದು ದಿವಸ ಬೆಂಗಳೂರಿಂದ ಹುಬ್ಳಿಗೆ ಪ್ರಯಾಣ ಮಾಡ್ತಾಯಿದ್ದೆ. ನಾನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅವಾಗ ನನಗೆ ಹಾಗೆ ಚಿಂತನೆ ಬಂತು, ನಮ್ಮ ತಾಯಿ ಕ್ಯಾನ್ಸರ್ ಆಗಿದೆ, ಸಾವು ಡೇಟ್ ನಿಶ್ಚಿತ ಆಗಿದೆ, ಅವಳಿಗೆ ಹೆಂಗೆ ಫೀಲಿಂಗ್ ಆಗ್ಬೋದು ಅಂತ ನಾನು ಅವಳ ಸ್ಥಾನದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಶುರು. ಆಮೇಲೆ ನನಗನ್ನಿಸ್ತು, ಸಾವಿನ ಜೊತೆಗೆ ಒಂದು ಪ್ರಯೋಗ ಮಾಡಬೇಕು ಅಂತ, ಎಕ್ಸ್ಪೆರಿಮೆಂಟ್ ವಿತ್ ಡೆತ್. ಐ ಥಿಂಕ್ ದಟ್ ವಾಸ್ ಸೆಪ್ಟೆಂಬರ್ 31st ನಾನು ಸಾವನ್ನು ಹಾಕ್ತೇನೆ ಅಂತ ಡಿಸೈಡ್ ಮಾಡಿ, ಡೇ ಟು ಟೈಮ್ ಡಿಸೈಡ್ ಮಾಡಿದೆ ಸುಮ್ಮನೆ. ಒಂದು ವಾರ ಏನು ಅನಿಸ್ಲಿಲ್ಲ, ನಾನು ಮರ್ತುಬಿಟ್ಟಿದೆ. ಆಮೇಲೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೆನಪು ಮಾಡಿಕೊಡ್ತಾ ಇದ್ದೆ. ಸ್ಲೋಲಿ ಅನ್ನಿಸ್ತು, ಭಯ ಶುರು ಆಯಿತು. ನಾನು ಸತ್ತು ನನ್ನ ಹೆಂಡತಿ ಮಕ್ಕಳೇನಾಗುತ್ತೆ, ಇನ್ನೊಂದು ಏನಾಗುತ್ತೆ, ಭಯ ಶುರು ಆಯಿತು. ಆಮೇಲೆ ಮತ್ತೆ ಧೈರ್ಯ ಬಂತು, ಎಲ್ಲರಿಗೂ ಆದಂಗೆ ಆಗುತ್ತೆ, ದೇವ್ರ ಮಾಡ್ತೀನಿ ಆಯ್ತು. ನೆಕ್ಸ್ಟು ಹೆಂಗಿದ್ರು ಸಾಯ್ತೀನಿ, ಇಷ್ಟು ಜನರ ಹತ್ರ ನಾನು ಜಗಳ ಕಾದಿದ್ದೇನೆ, ಇನ್ನೊಂದು ಕಾದಿದ್ದೀನಿ, ಅದನ್ನ ಯಾಕೆ ಇಟ್ಕೊಂಡು ಹೋಗ್ಬೇಕು ಅಂತ. ನಾನು ಸ್ಕೂಲಲ್ಲಿ ಜಗಳ ಕಾದಂಥ ನಮ್ಮ ಫ್ರೆಂಡನ್ನು ಕಷ್ಟಪಟ್ಟು ಹುಡುಕಿ ಅವ್ರಿಗೆಲ್ಲ ಫೋನ್ ಮಾಡಿ, ಕಾಲೇಜಿನಲ್ಲಿ ಫೋನ್ ಮಾಡಿ, ನಮ್ಮ ಬಿಸ್ನೆಸ್ಸಲ್ಲಿ ಕೆಲವರಿಗೆಲ್ಲ ಕಾಂಪಿಟೇಷನ್, ಅವ್ರಿಗೆಲ್ಲ ಫೋನ್ ಮಾಡಿ, ರಾಜಕೀಯಕ್ಕಿಂತ ಈ ಜನ ಎಲ್ಲ ಫೋನ್ ಮಾಡಿ, ಅವ್ರಿಗೆ ಆಶ್ಚರ್ಯ ಆಯಿತು, ಯಾಕೆ ಹಿಂಗೆ ಮಾಡ್ತಾನೆ ಇವನು ಅಂತ. ಹುಚ್ಚು ಹುಚ್ಚು ಹಿಡಿದಿದೆ ಅದು. ಬಟ್ ನನ್ನ ಕರ್ತೇವೆ ನಾನು ಮಾಡಿ, ಅಷ್ಟು ಕ್ಲೆನ್ಸಿಂಗ್ ಪ್ರೊಸೆಸ್ ಆಯಿತು. ಅದಾದಮೇಲೆ ಒಂದು ರೀತಿಯಲ್ಲಿ ಕ್ಲೆನ್ಸಿಂಗ್ ಪ್ರೊಸೆಸ್ ಆದಮೇಲೆ ಎಲ್ಲವೂ ಆಲ್ ಕ್ವೆಶನ್ಸ್ ಯುವರ್ ಆನ್ಸರ್ಡ್, ದೆನ್ ಒಂದು ಧೈರ್ಯ ಇನ್ವೈಟಿಂಗ್ ದ ಡೆತ್, ಕಮ್ ಆನ್ ಕಮ್ ಅಂತ. ಆ ಥರದ ಒಂದು ಎಕ್ಸ್ಪೀರಿಯನ್ಸ್. ಆ ಮೊಮೆಂಟಿಗೆ ಏನೋ ಡೆತ್ ಅಂತಾರೆ, ಆ ಮೊಮೆಂಟನ್ನು ಅದು ಒಂಥರ ಉನ್ಮತ್ತ ಎಕ್ಸ್ಟಸಿ. ನಾನು ಪ್ರಾರ್ಥನೆ ಮಾಡ್ಕೊಂಡು ಕೂತಿದ್ದೆ, ಎಕ್ಸ್ಟಸಿ ಭಾಳ ಹಗುರಾಗಿಬಿಡ್ತು, ಗಾಳಿ ಥರ ಆಗಿಬಿಡ್ತು. ದಟ್ ವಾಸ್ ದೇರ್ ಫಾರ್ ಫ್ಯೂ ಸೆಕೆಂಡ್ಸ್, 7-8 ಸೆಕೆಂಡ್ ಅಷ್ಟೇ ಇತ್ತು, ಮತ್ತೆ ರಿಯಾಲಿಟಿಗೆ ಬಂತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.